ಸ್ನೇಹಿತರೆ ನಮಸ್ಕಾರ, ನಾನು ಮುನೀರ್ ಕಾಟಿಪಳ್ಳ ಮಾತಾಡ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ನೆನಪಿದೆ ಅಂತ ನಾನು ಭಾವಿಸ್ತೇನೆ. 2021 ಏಪ್ರಿಲ್ನಲ್ಲಿ MRPL ನ 233 ಉದ್ಯೋಗ ನೇಮಕಾತಿಗೆ ಸಂಬಂಧಪಟ್ಟು ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ವಿ. 233 ಉದ್ಯೋಗಗಳ ನೇಮಕಾತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇವಲ ಇಬ್ಬರಿಗೆ ಮಾತ್ರ ಅದರಲ್ಲಿ ನೇಮಕಾತಿಯಲ್ಲಿ ಅವಕಾಶ ಸಿಕ್ಕಿತ್ತು, ಮತ್ತು ಒಟ್ಟು ಕರ್ನಾಟಕಕ್ಕೆ ಇನ್ನು 10 ಹುದ್ದೆಗಳಲ್ಲಿ ಮಾತ್ರ ಅವಕಾಶ ಸಿಕ್ಕಿತ್ತು. ಬಾಕಿ ಎಲ್ಲವೂ ಹೆಚ್ಚು ಕಮ್ಮಿ 220 ಪೋಸ್ಟಿಂಗ್ಗಳು ಉತ್ತರ ಭಾರತದ ರಾಜ್ಯಗಳ ಪಾಲಾಗಿತ್ತು ಅಂತ ನಾವು ಅವತ್ತು ಮಾತಾಡಿದ್ವಿ. ಬಹಳ ದೊಡ್ಡ ರೀತಿಯಲ್ಲಿ ಅದು ಜನರ ಮಧ್ಯೆ, ಅದು ಕೂಡ ನಮ್ಮ ಕರ್ನಾಟಕ ಕರಾವಳಿ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಸಂಚಲನ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನಾವು ಆ ಲಾಕ್ಡೌನ್ ಅವಧಿಯಲ್ಲಿ ಕೂಡ ಮನೆ ಮನೆ ಪ್ರತಿಭಟನೆ ಕರೆ ನೀಡಿದ್ವಿ. ಹೆಚ್ಚು ಕಮ್ಮಿ 25,000 ಹೆಚ್ಚು ಜನ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಹೋರಾಟದಲ್ಲಿ ಭಾಗಿಯಾಗಿತ್ತು. ಆ ಸಂದರ್ಭದಲ್ಲಿ ಬಹುಶಃ ನಿಮ್ಗೆಲ್ರಿಗೂ ನೆನಪಿದೆ, ನಮ್ಮ ಜಿಲ್ಲೆಯ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಮಂಗಳೂರು ಉತ್ತರದ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು, ಮಂಗಳೂರು ದಕ್ಷಿಣದ ಶಾಸಕರಾದಂತಹ ವೇದವ್ಯಾಸ ಕಾಮತ್ರು, ಹಾಗೆ ಮುಲ್ಕಿ ಮೂಡಬಿದ್ರೆ ಶಾಸಕರಾದಂತಹ ಉಮಾನಾಥ್ ಕೋಟ್ಯಾನ್ ಅವರು, ಇವರು ಒಂದು MRPL ನ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಿದ್ರು. ಸಭೆಯನ್ನ ನಡೆಸಿ ಇಲ್ಲ, ಈ ರೀತಿ ನೀವು ಆಕ್ರೋಶಕ್ಕೊಳಗಾಗಬಾರ್ದು, ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಎಲ್ಲ ಆಗಿದೆ, ಈ ನೇಮಕಾತಿ ಈಗ ಪೂರ್ತಿ ರದ್ದಾಗ್ತದೆ, ಹೊಸದಾಗಿ ನೇಮಕಾತಿಯನ್ನ MRPL ಮಾಡ್ತದೆ, ಆವಾಗ ಆ ನೇಮಕಾತಿಯಲ್ಲಿ ಹೊಸ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಥಳೀಯರಿಗೆ ಅಂದ್ರೆ ನಮ್ಮ ಜಿಲ್ಲೆಯವರಿಗೆ ಮತ್ತು ಕರ್ನಾಟಕ ರಾಜ್ಯದವರಿಗೆ ಅದರಲ್ಲಿ ಆದ್ಯತೆ ಸಿಗ್ತದೆ ಅನ್ನುವಂತ ಮಾತನ್ನ ಭರವಸೆಯನ್ನು ಕೊಟ್ಟಿದ್ರು. ನಾವು ಅವತ್ತೇ ಅದಕ್ಕೆ ಆ ಮಾತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ವಿ, ಯಾಕೆಂದ್ರೆ ಪೋಸ್ಟಿಂಗ್ ಕೆಲಸಗಳು ಆಲ್ಮೋಸ್ಟ್ ಮುಗ್ದು ಹೋಗಿತ್ತು, ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಅದು ರದ್ದಾಗುವಂತ ಸಂದರ್ಭ ಇಲ್ಲ, ರದ್ದಾಗಬೇಕು ಅಂತಾದ್ರೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅದು ಆಗ್ಬೇಕು ಅನ್ನುವಂತ ಮಾತನ್ನು ಹೇಳಿದ್ವಿ. ನಾವು ಹೇಳಿದ ಪ್ರಕಾರವೇ ನಡೆಯಿತು. ಸಂಸದರು ಮತ್ತು ಶಾಸಕರುಗಳು ಕೊಟ್ಟಂತ ಮಾತುಗಳು ಸುಳ್ಳು ಅಂತ ಸಾಬೀತಾಗಿ ಉತ್ತರ ಭಾರತದಿಂದ ಏನು ನೇಮಕಾತಿ ಆಗಿತ್ತು, 233 ಮಂದಿಯ ನೇಮಕಾತಿ ಆಗಿತ್ತು, ಅವರೇ ಎಲ್ಲರೂ ಕೂಡ ಆ ಹುದ್ದೆಗೆ ಬಹುತೇಕ ಎಲ್ಲರೂ ಕೂಡ ಭರ್ತಿ ಆದರು. ಆದ್ರೆ ಇದರ ಮಧ್ಯೆ ಒಂದು ಸಣ್ಣ ಬೆಳವಣಿಗೆ ಆಗಿತ್ತು. ಆ ಬೆಳವಣಿಗೆ ಏನಂದ್ರೆ, ಈ 233 ಜನರಲ್ಲಿ 38 ಜನ ನೇಮಕಾತಿ ಆದವರಲ್ಲಿ 38 ಜನ ಯಾವ್ಯಾವುದೋ ಕಾರಣಕ್ಕೆ, ಅವ್ರದೇ ಆದ ಕಾರಣಗಳಿಗೆ ಅಂದ್ರೆ ಬೇರೆ ಕಡೆ ಉದ್ಯೋಗ ಸಿಕ್ಕಿರ್ಬೋದು, ಇನ್ನೊಂದಾಗಿರ್ಬೋದು, ಬೇರೊಂದಾಗಿರ್ಬೋದು, 38 ಜನ ನೇಮಕಾತಿ ಆದವರು ಆ ಉದ್ಯೋಗ ಬಂದು ತಮ್ಮ ಆ ನೇಮಕಾತಿಯನ್ನ ಅವರು ಭರ್ತಿ ಮಾಡಲಿಲ್ಲ ಅಥವಾ ಕಂಪನಿಯಲ್ಲಿ ಉದ್ಯೋಗಕ್ಕೆ ಅವರು ನೇಮಕಾತಿಗೆ ಬೇಕಾದಂತಹ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಲಿಲ್ಲ. ಅದರಿಂದಾಗಿ ಆ 38 ಉದ್ಯೋಗಗಳು 233 ಖಾಲಿ ಬಿದ್ದವು. ಈ ರೀತಿ ಖಾಲಿ ಬಿದ್ದಾಗ ಇರುವಂತಹ ಅವಕಾಶ ಏನಂದ್ರೆ, ಒಂದು ವರ್ಷ ಅವಕಾಶ ಇರ್ತದೆ. ಒಂದು ವರ್ಷದ ಒಳಗಡೆ ಆ 233 ಅಲ್ಲದೆ ಆ ನೇಮಕಾತಿ ಪ್ರಕ್ರಿಯೆಯಲ್ಲಿ 1,000 ಜನ ಭಾಗವಹಿಸಿದ್ರು. ಆದ್ರೆ ಹಿಂದೆ ಇದ್ದಂತ ಕ್ಯೂ ಅಲ್ಲಿ ಇದ್ದವರು 233 ಅಲ್ಲದೆ ಅವರ ಎಕ್ಸಾಮ್ ಅಲ್ಲಿ ಅದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದವರೆಲ್ಲ ಒಂದು ವರ್ಷದ ಒಳಗಡೆ ನೇಮಕಾತಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅನ್ನುವಂತ ಒಂದು ಮಾಹಿತಿ ಇದೆ. ಆ ಪ್ರಕಾರ ಅವರು ಆಗ್ಲೇ ಅದನ್ನ ಭರ್ತಿ ಮಾಡಬೇಕಿತ್ತು, ಆದ್ರೆ MRPL ಅವರು ಭರ್ತಿ ಮಾಡಲಿಲ್ಲ. ಅವಾಗ ಇದ್ದ ನಮ್ಗಿದ್ದ ನಿರೀಕ್ಷೆ ಏನೆಂದ್ರೆ ಹೇಳಿದ್ರೆ, ಈ 38 ಜನರನ್ನಾದರೂ ಕೂಡ ನಮ್ಮ ಸ್ಥಳೀಯ ದಕ್ಷಿಣ ಕನ್ನಡವೋ ಉಡುಪಿಯೋ ತುಳುನಾಡೋ ಕರ್ನಾಟಕದವರನ್ನ 38 ಉದ್ಯೋಗಗಳಿಗೆ ಭರ್ತಿ ಮಾಡಬಹುದು ಅನ್ನುವಂತ ಒಂದು ಸಣ್ಣ ನಿರೀಕ್ಷೆ ನಮ್ಗಿತ್ತು. ಆದ್ರೆ ಇವತ್ತು ಬಂದಿರುವಂತಹ ಮಾಹಿತಿ ಪ್ರಕಾರ ಈ April 11 ಈ ಒಂದು ವರ್ಷದ ಅವಧಿ ಪೂರ್ತಿಗೊಳ್ತದೆ. ಗಡಿಬಿಡಿಯಲ್ಲಿ ಈ April 11 ಮುಗಿದ್ರೆ ಮತ್ತೆ ಆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಆ ಹಳೆ ನೇಮಕಾತಿ ಇದರಲ್ಲಿ ಎಕ್ಸಾಮ್ ಬರೆದವರನ್ನ ನೇಮಕಾತಿ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಹೊಸದಾಗಿ ಇಂಟರ್ವ್ಯೂ ಮಾಡಬೇಕಾಗತ್ತೆ, ನೇಮಕಾತಿ ಪ್ರಕ್ರಿಯೆ ನಡೆಸಬೇಕಾಗತ್ತೆ. ಆದ್ರೆ ಇವತ್ತು ಇವರು ತರಾತುರಿಯಲ್ಲಿ ಈಗ ಇನ್ನೇನು 11 ಭರ್ತಿ ಆಯ್ತು ಅಂತ ಅಂದಾಗ ಮಾರ್ಚ್ ಅಲ್ಲಿ ಈ 38 ಹುದ್ದೆಗಳಿಗೆ ಅಂದ್ರೆ ಖಾಲಿ ಬಿದ್ದ ಬರದೇ ಭರ್ತಿ ಆಗಿದೆ ಖಾಲಿ ಬಿದ್ದಂತ 38 ಹುದ್ದೆಗಳಿಗೆ ಈ ಹಿಂದೆ ಎಕ್ಸಾಮ್ ಬರೆದು 233 ನಂತರದ ಕ್ಯೂನಲ್ಲಿದ್ದವರನ್ನು ಶಾರ್ಟ್ ಲಿಸ್ಟ್ ಮಾಡಿದ್ರು, ಅವರನ್ನ ಇವರು ಇವತ್ತು ನೇಮಕಾತಿ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಆಘಾತಕಾರಿಯಾದಂತಹ ಸುದ್ದಿ. ನಮಗೆ ಸಂಸದರು ಭರವಸೆ ಕೊಟ್ಟದ್ದು, ಸ್ಥಳೀಯ ಶಾಸಕ ಭರವಸೆ ಶೆಟ್ಟಿ ಇರ್ಬೋದು ಅಥವಾ ಸಂಸದ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಉಮಾನಾಥ್ ಕೋಟ್ಯಾನ್ ಇರ್ಬೋದು ಅಥವಾ ವೇದವ್ಯಾಸ ಕಾಮತ್ ಇರ್ಬೋದು ಮತ್ತು BJP ಪಕ್ಷ ಇರ್ಬೋದು, ನಮಗೆ ಕೊಟ್ಟ ಭರವಸೆ ಏನಂದ್ರೆ ನೇಮಕಾತಿ ಪ್ರಕ್ರಿಯೆ ರದ್ದಾಗ್ತದೆ, ಹೊಸದಾಗಿ ಸ್ಥಳೀಯರಿಗೆ ಆದ್ಯತೆ ಕೊಟ್ಟು ನೇಮಕಾತಿಯನ್ನ ಮಾಡ್ತೀವಿ ಅಂತ ಕೊಟ್ಟಿರೋರು. ಅದಾಗಲಿಲ್ಲ, ಕನಿಷ್ಠ ಉದ್ಯೋಗಕ್ಕೆ ಬಂದು ಅಲ್ಲಿ ಆ ಹುದ್ದೆಯನ್ನ ಸ್ವೀಕಾರ ನೇಮಕಾತಿ ಆಗಿ ಉದ್ಯೋಗವನ್ನ ಸ್ವೀಕಾರ ಮಾಡದಂತ 38 ಮಂದಿ ಏನಿತ್ತು, ಖಾಲಿ ಬಿದ್ದಿತ್ತು. ಅದಾದ್ರೂ ನಮ್ಮ ಈ ಭಾಗದ ಸ್ಥಳೀಯರಿಗೆ ಸಿಗ್ಬೋದು ಅನ್ನುವಂತ ಒಂದು ಸಣ್ಣ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಕೂಡ ಸುಳ್ಳಾಗಿದೆ. ಮತ್ತು ಇನ್ನೊಂದು ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆ ಏನಂದ್ರೆ, ಈ 185 ಜನ 233 ಜನರಲ್ಲಿ 185 ಜನ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿ MRPL ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರೋರಲ್ಲಿ 20 ಜನ ಅವರಿಗೆ ಅತ್ಯುತ್ತಮವಾದಂತಹ ಬೇರೆ ಅವಕಾಶಗಳು ಸಿಕ್ತು.
ಅದು ONGC ಅಲ್ಲೋ ಅಥವಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲೋ ಬೇರೆ ಅತ್ಯುತ್ತಮ ಅವಕಾಶಗಳಲ್ಲಿ ಉದ್ಯೋಗಗಳು ಸಿಕ್ಕಿದ ಕಾರಣಕ್ಕಾಗಿ ಅವರು ಮತ್ತೆ 20 ಜನ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ 38 + 28 = 20 ಅಂದ್ರೆ 58 ಉದ್ಯೋಗಗಳಲ್ಲಿ ಖಾಲಿ ಇದೆ. ಅದನ್ನ ಸ್ಥಳೀಯರನ್ನ ಭರ್ತಿ ಮಾಡುವಂತ ಒಂದು ಚಿನ್ನದಂತ ಅವಕಾಶ MRPL ಕಂಪನಿಗಿತ್ತು, ರಾಜ್ಯ ಸರ್ಕಾರಕ್ಕಿತ್ತು, ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ನಮ್ಮ ಇಲ್ಲಿ MLAಗಳಾದಂತಹ ಭರತ್ ಶೆಟ್ಟಿ, ಉಮನತ್ ಕೋಟ್ಯಾನ್ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಶಾಸಕರಾದಂತಹ ವೇದವಾಸ ಕಾಮತ್ರಿಗಿತ್ತು. ಇಲ್ಲಿ ಇಷ್ಟೊಂದು ದೊಡ್ಡ ರೀತಿಯ ನಿರುದ್ಯೋಗ ನಮ್ಮ ಜಿಲ್ಲೆಯಲ್ಲಿ ಇರುವಾಗ ಬಿಜೆಪಿ ಪಕ್ಷ ಮತ್ತು ಇವರ ಜೊತೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಯ ಯುವಜನರು ನಿಂತಿರುವಾಗಲೂ ಈ ಒಂದು ಸಣ್ಣದಾದಂತಹ ಸಹಾಯವನ್ನು ಕೂಡ ನಮ್ಮ ಈ ತುಳುನಾಡಿಗೆ ಅಥವಾ ಸ್ಥಳೀಯರಿಗೆ ಇವರು ಮಾಡಲಿಲ್ಲ. ಅದರಿಂದಾಗಿ ಈ ಕೊನೆಯ 15 ದಿವಸ ಇರುವಾಗ 38 ಹುದ್ದೆಗಳೇನು ಅವರು ಭರ್ತಿ ಆಗಲಿಲ್ಲ ಬಂದು ಅದಕ್ಕೀಗ ಈ ಹಿಂದೆ ಕ್ಯೂನಲ್ಲಿದ್ದಂತಹ ಅಂದ್ರೆ 238 ಜನ ಅಲ್ಲದೆ ಅದರ ಕೆಳಗಡೆ ಬಾಕಿ ಉಳಿದಿದ್ದಂತಹ ಉತ್ತರ ಭಾರತೀಯರನ್ನ ಅಥವಾ ಕರ್ನಾಟಕ ರಾಜ್ಯದವರು ಅಲ್ಲದವರನ್ನ ಭರ್ತಿ ಮಾಡಿದ್ದಾರೆ. ಮಾಡುವಂತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಮತ್ತೆ ಇನ್ನೂ 20 ಜನ ಏನು ಉದ್ಯೋಗ ಸಿಕ್ಕಿ ಇಲ್ಲಿ ಬಂದು ನೇಮಕಾತಿ ಪತ್ರ ಪಡ್ಕೊಂಡವರು ಕೂಡ ಅದಕ್ಕಿಂತ ಉತ್ತಮ ಉದ್ಯೋಗ ಸಿಕ್ಕಿದ ಕಾರಣಕ್ಕೆ ಏನು 20 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಆ ಉದ್ಯೋಗ ಕೂಡ ಇವತ್ತು ನಮ್ಮ ಸ್ಥಳೀಯರನ್ನ ಭರ್ತಿ ಮಾಡುವಂತ ಪ್ರಕ್ರಿಯೆ ನಡೀತಾ ಇಲ್ಲ. ಇದು ನಮ್ಮ ಜಿಲ್ಲೆಯಲ್ಲಿ ಈ ಮತೀಯ ಸಂಘರ್ಷ, ಬೇರೆ ಬೇರೆ ಧರ್ಮದವರಿಗೆ ವ್ಯಾಪಾರದ ಬಹಿಷ್ಕಾರ, ಹಲಾಲ್ ಕಟ್ಟು, ಜಚ್ಚಾ ಕಟ್ಟು ಮತ್ತು ಆಧಾರ ಇನ್ನೊಂದು ಮತ್ತೊಂದು ಇಂತಹ ಧರ್ಮ ಸಂಘರ್ಷದ ಹುಸಿ ಕದನದ ಏನೊಂದು ರಂಪಾಟ ನಡೀತಾ ಇದೆ. ಈ ರಂಪಾಟದ ಮರೆಯಲ್ಲಿ, ಈ ಉದ್ವೇಗದ ಮರೆಯಲ್ಲಿ, ಕೋಮು ಉನ್ಮಾದದ ಮರೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನಮ್ಗೆ ಸಿಗಬೇಕಾದಂತಹ ಅತ್ಯುತ್ತಮ ಉದ್ಯೋಗಗಳಿವೆ. 233 ಕನಿಷ್ಠ ಒಂದು 125 ಆದ್ರೂ ನಮ್ಗೆ ಸಿಗ್ಬೇಕಿತ್ತು, ಅದರಲ್ಲಿ ಮೋಸ ಮಾಡಿದ್ರು. ಈಗ 38 ಜನ ಅಲ್ಲಿ ನೇಮಕಾತಿ ಪತ್ರ ಪಡೀಲಿಲ್ಲ, ಅದರಲ್ಲಿಯೂ ಕೂಡ ಇವತ್ತು ನಮ್ಗೆ ಮೋಸ ಆಗ್ತಾ ಇದೆ. 20 ಜನ ಇನ್ನೂ ಒಳ್ಳೆ ಉದ್ಯೋಗ ಸಿಕ್ತು ಅಂತ ರಾಜೀನಾಮೆ ಕೊಟ್ಟರು, ಅದರಲ್ಲಿಯೂ ಕೂಡ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಖೇದಕರ. MRPL MD ನಮ್ಮ ಜಿಲ್ಲೆಯವರಿದ್ದಾರೆ ವೆಂಕಟೇಶ್ ಅಂತ, ಅವರು ಕೂಡ ಇದರ ಬಗ್ಗೆ ಆಸಕ್ತಿ, ಸ್ಥಳೀಯರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಈ ಶಾಸಕರೆಲ್ಲರೂ ಕೂಡ ಅವತ್ತು ಒಂದು ಕ್ಷಣಕ್ಕೆ ನಿಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಆಕ್ರೋಶಕ್ಕೆ ತಣ್ಣೀರಿಸಲು ಒಂದು ಮೀಟಿಂಗ್ ಮಾಡಿ ಮರು ನೇಮಕಾತಿ ಅಂತ ಒಂದು ಸುಳ್ಳು ಮಾತನ್ನ ಹೇಳಿ ಅಲ್ಲಿಗೆಲ್ಲವನ್ನ ಮರೆತು ಬಿಟ್ಟಿದ್ದಾರೆ. ಆದ್ರೆ ನಾವು DYFI ಅವರಿಂದ ಮರೆತಿಲ್ಲ. ಈಗ ಮತ್ತೆ ಈ ಪ್ರಕ್ರಿಯೆ ನಡೀತಾ ಇದೆ. ನಾವು ನಿಮ್ಗೆ ನೆನಪು ಮಾಡ್ತಾ ಇದ್ದೀವಿ, ಈ ಜಿಲ್ಲೆಯ ಜನರಿಗೆ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ, ಯುವಜನರು, ಯುವಕರು ಎಚ್ಚೆತ್ತುಕೊಳ್ಬೇಕು. ಹೋಗ್ಲಿ, 233 ಉದ್ಯೋಗದ ವಿಚಾರ ಬಿಡಿ, ಈಗ ಅಲ್ಲಿ ಬಾಕಿ ಬಿದ್ದಿರುವಂತಹ 38 ಉದ್ಯೋಗಗಳಿಗೆ ಶಾರ್ಟ್ ಲಿಸ್ಟ್ ಮಾಡೋದನ್ನ ಕೈ ಬಿಡಿ. ಅದರ ಬದಲಿಗೆ ಆ 38 ಮತ್ತು ರಾಜೀನಾಮೆ ಕೊಟ್ಟಿರುವಂತಹ 20 ಜನರನ್ನು ಸೇರಿಸಿ 58 ಉದ್ಯೋಗಗಳನ್ನು ನಮ್ಮ ಸ್ಥಳೀಯ ಯುವಜನರಿಗೆ ಕೊಡಿ ಅನ್ನುವಂತಹದ್ದನ್ನ ನಾವು DYFI ಬೇಡಿಕೆಯನ್ನು ಮುಂದಕ್ಕೆ ಇಡ್ತಾ ಇದ್ದೀವಿ. ಜಿಲ್ಲೆಯ ಯುವಜನತೆ, ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು, ಜಿಲ್ಲೆಯ ವಿರೋಧ ಪಕ್ಷಗಳು, ಜಿಲ್ಲೆಯ ಸಾಮಾಜಿಕ ಸಂಘಟನೆಗಳು ಈ ವಿಚಾರದಲ್ಲಿ ಧ್ವನಿ ಎತ್ತಬೇಕು. ಈ ಮತ್ತೊಂದು ಸುತ್ತಿನ ಅನ್ಯಾಯಕ್ಕೆ ವೇದಿಕೆ ಸಿದ್ಧಾಗ್ತಾ ಇದೆ, ಇದಕ್ಕೆ ನಾವು ಅವಕಾಶ ಕೊಡಬಾರದು. ಶಾರ್ಟ್ ಲಿಸ್ಟ್ ಮಾಡಿದವರನ್ನ ನೇಮಕಾತಿ ಮಾಡೋದನ್ನ ಕೈಬಿಡಿ. ಒಟ್ಟು 58 ಜನರನ್ನ ಈ 233 ಕನಿಷ್ಠ 58 ಉದ್ಯೋಗಗಳಾದ್ರೂ ನಮ್ಮ ಈ ತುಳುನಾಡವರಿಗೆ ಸಿಗಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯವನ್ನ ಸಂಸದರಿಗೆ ಮಾಡಿ. ನೀವು ಮತ್ತೆ ನೆನಪಿಸ್ತೇನೆ, ನಾನು ನಿಮ್ಗೆ ಎತ್ತಿನ ಹೊಳೆಯಲ್ಲಿ ನಮಗೆ ವಂಚನೆ ಮಾಡಿದ್ರು, ಈಗ ಅಗ್ಗದ ದರದಲ್ಲಿ ಮರಳು ಕೊಡ್ತೀವಿ ಅಂತ ವಂಚನೆ ಮಾಡಿದ್ರು, ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಗೆ ವಂಚನೆಯನ್ನ ಮಾಡಿದ್ರು. ಟೋಲ್ಗೇಟ್ ವಿಚಾರದಲ್ಲಿಯೂ ಕೂಡ ಮತ್ತೆ ನಮ್ಗೆ ಒಂದು ವಂಚನೆ ಮಾಡುವಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅದರ ಜೊತೆಯಲ್ಲಿ ಈ ಚಿನ್ನದಂತ ಉದ್ಯೋಗದ ಅವಕಾಶಗಳಲ್ಲಿ ಮತ್ತೆ ಮತ್ತೆ ವಂಚನೆ ಆಗ್ತಾ ಇದೆ. ಎಚ್ಚೆತ್ತುಕೊಳ್ಳಿ, ಈ MRPL ಏನಿಗೆ ಮತ್ತೆ ಅವರನ್ನೇ ಅಲ್ಲಿ ಭರ್ತಿ ಮಾಡುವಂತಹದ್ದೇನು ಮಾಡ್ತಾ ಇದೆ ಅದನ್ನ ಕೈಬಿಡಬೇಕು ಅಂತ ನೀವು ಒತ್ತಾಯವನ್ನು ಮಾಡಿ, ನಾವು ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇದರಲ್ಲಿ ಕೈಜೋಡಿಸಬೇಕು. ಸಂಸದರನ್ನ, MRPL ಅನ್ನ, ಸ್ಥಳೀಯ BJP ಶಾಸಕರನ್ನ ಪ್ರಶ್ನೆ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ.